ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಫೈನನ್ನು ಕಟ್ಟಬೇಕು ಅಂತ ಹೇಳಿದರು ಬ್ರಿಟಿಷ್ನವರು ಟಿಪ್ಪುಗೆ. ಅದರಲ್ಲಿ ಅರ್ಧ ಭಾಗವನ್ನು ಈಗ ನೀನು ಕೊಡಬೇಕು, ಇನ್ನು ಮಿಕ್ಕಿದ ಅರ್ಧ ಭಾಗವನ್ನು ಒಂದು ವರ್ಷದೊಳಗಡೆ ಮೂರು ಈಕ್ವಲ್ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಅಂದರೆ ನಾಲ್ಕು ತಿಂಗಳಿಗೆ ಒಂದು ಕಂತಿನ ಕಟ್ಟಬೇಕು. ಕನ್ನಡ ನಾಡಿನ ಜೀವನದಿ ಕಾವೇರಿ. ಈ ಮಧ್ಯದಲ್ಲಿ ಏನಾಯ್ತಪ್ಪ ಅಂದರೆ 1782ರಲ್ಲಿ ಹೈದರಲ್ಲಿ ಬೆನ್ಪಣೆ ಆಗಿ ಸತ್ತೋಗ್ಬಿಟ್ಟ. ಅವಾಗ ದಿವಾನ್ ಪೂರ್ಣಯ್ಯ ಇದ್ರು ಇವರ ಸಂಸ್ಥಾನದಲ್ಲಿ. ಅವರು ಈ ದಿವಾನ್ ಪೂರ್ಣಯ್ಯ ಅವರು ಎಷ್ಟು ಚೆನ್ನಾಗಿ ಎಲ್ಲ ವಿಷಯಗಳನ್ನು ಅರ್ಥ ಮಾಡ್ಕೊಂಡಿದ್ರಪ್ಪ ಅಂತಂದರೆ, ಹೈದರಲ್ಲಿಗೆ ಕಾಯಿಲೆ ಇದೆ, ಹೈದರಲ್ಲಿ ಸಾಯಬಹುದು ಅನ್ನುವ ವಿಷಯ ಎಲ್ಲೂ ಹೊರಗಡೆ ಬರದೇ ಇದ್ದಂಗೆ ನೋಡಿಕೊಂಡ್ರು. ಹೈದರಲ್ಲಿ ಸತ್ತ ಮೇಲೂ ಸಹ ಹೈದರಲ್ಲಿ ಇನ್ನು ಬದುಕಿದ್ದಾನೆ ಎನ್ನುವ ಒಂದು ಅಭಿಪ್ರಾಯ ಜನರಲ್ಲಿ ಮೂಡೋ ಹಾಗೆ ಮಾಡಿ ಬಹಳ ಗುಟ್ಟಾಗಿ ಆವಾಗ ಮಲಬಾರ್ನಲ್ಲಿ ಟಿಪ್ಪು ಸುಲ್ತಾನ್ ಇದ್ದ, ಅಲ್ಲಿಗೆ ಹೋಗಿ ಟಿಪ್ಪು ಸುಲ್ತಾನ್ಗೆ ಈ ವಿಷಯವನ್ನು ತಲುಪಿಸಿ ಟಿಪ್ಪು ಬಂದು ಈ ಬ್ರಿಟಿಷರ ವಿರುದ್ಧ ನಡೀತಾ ಇದ್ದ ಯುದ್ಧದ ನಾಯಕತ್ವವನ್ನು ಟಿಪ್ಪು ವಹಿಸ್ಕೊಳ್ಳೋವರೆಗೂನು ಹೈದರಲ್ಲಿ ಸತ್ತಿದ್ದಾರೆ ಅನ್ನೋ ವಿಷಯ ಎಲ್ಲೂ ಹೊರಗಡೆ ಬರಲಿಲ್ಲ. ಆಯಿತು, ಹೈದರಲ್ಲಿ ಇದು ಈ ಕಾರ್ಯಗಳೆಲ್ಲನೂ ಮುಗೀತು. ಆವಾಗ ಈ ಟಿಪ್ಪುನ ಹೇಗಾದ್ರೂ ಮಾಡಿ ಆ ಕಡೆಯಿಂದ ಮಲಬಾರ್ನಿಂದ ಅವನನ್ನು ಈ ಕಡೆಗೆ ಎಳಿಬೇಕು ಅಂತ ಹೇಳಿಬಿಟ್ಟು ನಮ್ಮ ಈ ಪಶ್ಚಿಮ ಕರಾವಳಿಯಲ್ಲಿ ಸಾಕಷ್ಟು ಗಲಭೆಗಳನ್ನು ಸೃಷ್ಟಿ ಮಾಡಿದರು. ಆಗ ಟಿಪ್ಪು ಮಲಬಾರನ್ನು ಬಿಟ್ಟು ಅವನು ಮಂಗಳೂರು ಕಡೆಗೆ ಬರಬೇಕಾಯಿತು. ಆದ್ರೂ ಸಹ ಏನೂ ಪ್ರಯೋಜನ ಆಗಲಿಲ್ಲ. ಆ ಸಮಯದಲ್ಲಿ ಯುರೋಪ್ನಲ್ಲಿ ಕೆಲವು ಬದಲಾವಣೆಗಳಾಗಿಬಿಟ್ಟು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗೆ ಇದ್ದಂತಹ ಈ ವೈಷಮ್ಯಗಳೇನಿತ್ತು ಅವೆಲ್ಲನೂ ಸ್ವಲ್ಪ ಬಗೆಹರಿದಂಗೆ ಆಗಿಬಿಟ್ಟು ಅವಾಗ ಈಸ್ಟ್ ಇಂಡಿಯಾ ಕಂಪನಿನವರು ಒಂದು ನೇರ ಸಂದೇಶವನ್ನು ಕಳಿಸಿದ್ರು, ಈ ಯುದ್ಧ ನಿಲ್ಲಿಸಿ ನೀವು ಟಿಪ್ಪುಗೆ ಸರೆಂಡರ್ ಆಗಿ ಅಂತ. ಹಾಗಾಗಿ 1784ರಲ್ಲಿ ಎರಡನೇ ಯುದ್ಧದಲ್ಲಿ ಟಿಪ್ಪು ಪ್ರಕಾರ ಒಂದು ಒಡಂಬಡಿಕೆ ಆಯಿತು. ಅದಕ್ಕೆ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಂತ ಹೇಳ್ತಾರೆ. ಈ ಆಂಗ್ಲೋ ಮೈಸೂರು ವಾರ್ ಅಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಒಂದು ನಮ್ಮ ಮನಸ್ಸು ಮುಂದೆ ಒಂದು ಏನು ಚಿತ್ರಣ ಬರುತ್ತಪ್ಪ ಅಂತಂದರೆ, ಶ್ರೀರಂಗಪಟ್ಟಣದ ಮೈಸೂರು ಸುತ್ತಮುತ್ತ ಯುದ್ಧಗಳಾಗಿರಬಹುದು ಅಂತ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಯಾಕಪ್ಪ ಅಂತಂದರೆ, ನಮಗೆ ಕೊನೆಯ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತು ಹೋಗ್ತಾರೆ ಅನ್ನೋದು, ಮತ್ತು ಟಿಪ್ಪು ನಾಲ್ಕನೇ ಯುದ್ಧದ ವಿಷಯಗಳೇ ನಮ್ಮ ಮನಸ್ಸಿನಲ್ಲಿ ಇರೋದರಿಂದ ಈ ಯುದ್ಧಗಳೆಲ್ಲನೂ ಶ್ರೀರಂಗಪಟ್ಟಣ ಮೈಸೂರು ಸುತ್ತಮುತ್ತ ನಡೆದಿರಬಹುದು ಅಂತ ಹೇಳ್ತೀವಿ. ಆ ರೀತಿ ಇಲ್ಲ, ಇದು ದಕ್ಷಿಣದ ಹಲವಾರು ಭಾಗಗಳಲ್ಲಿ ಕೃಷ್ಣಗಿರಿ, ತಿರುವಣ್ಣಾಮಲೈ, ಈ ಕಡೆ ಎಲ್ಲನೂ ತಿರುನಲ್ವೇಲಿ ಇಂಥ ಕಡೆ ಎಲ್ಲನೂ ಆಗ್ತಾ ಬಂತದು. ಸೊ ಇಷ್ಟೆಲ್ಲ ಆದಮೇಲೆ ಬ್ರಿಟಿಷ್ನವರಿಗೆ ಇದು ಎರಡನೇ ಆಘಾತ. ಇದು ಭಾರತದ ಒಬ್ಬ ರಾಜ ನಮ್ಮ ಸೇನೆಯನ್ನು ನಮ್ಮನ್ನು ಸೋಲಿಸಿದ್ದಾನೆ, ಇದುವರೆಗೂ ನಾವು ಎಷ್ಟು ಬಲಿಷ್ಠರು ಅಂತಂದರೆ ನಮ್ಮನ್ನು ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಅಭಿಪ್ರಾಯವನ್ನು ನಾವು ಸೃಷ್ಟಿ ಮಾಡಿದ್ವಿ. ಎರಡು ಯುದ್ಧಗಳಲ್ಲೂ ನಾವು ಹೀಗೆ ಸೋತೋಗ್ಬಿಟ್ವಿ, ಇನ್ನು ಹೆಂಗೆ ಅಂತ ಹೇಳಿಕೊಂಡು ಯೋಚನೆ ಮಾಡಿದ್ರು. ಆಮೇಲೆ ಮೂರನೇ ಯುದ್ಧ ಆಯಿತು. ಮೂರನೇ ಯುದ್ಧ ಆದಾಗ ಅದು 1790ರಿಂದ 1792ರವರೆಗೆ ಈ ಮೂರನೇ ಯುದ್ಧ ಆಯಿತು. ಮೂರನೇ ಯುದ್ಧ ಆದಾಗ ಇವರು ಬ್ರಿಟಿಷ್ನವರು ನೈಜಾಮ್ ಆಫ್ ಹೈದರಾಬಾದ್ ಮತ್ತು ಮರಾಠದಲ್ಲಿ ಪೇಶ್ವೆಗಳು ಇದ್ದರು, ಅವ್ರು ಯಾರೂನು ಟಿಪ್ಪು ಸಹಾಯಕ್ಕೆ ಬರದೇ ಇರೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಅವರಲ್ಲಿಂದ ಒಂದು ಆಂತರಿಕ ಒಡಂಬಡಿಕೆ ಮಾಡಿಕೊಂಡು ಟಿಪ್ಪುಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನು ಮಾಡಬಾರ್ದು ಅಂತ ಹೇಳಿ ಈ ಹೈದರಾಬಾದ್ ಕಡೆಯಿಂದ ನೈಜಾಮ್ ಬರ್ತಾನೆ, ಈ ಕಡೆ ಉತ್ತರದಿಂದ ಮರಾಠಾಸ್ ಪೇಶ್ವೆ ಅವರು ಬರ್ತಾರೆ, ಈ ಕಡೆಯಿಂದ ಬ್ರಿಟಿಷ್ನವರು ಬಂದು ವೆಲ್ಲೂರು ಕಡೆಯಿಂದ ಬಂದು ವೆಲ್ಲೂರು ಅದು ಇದೆಲ್ಲನೂ ತೊಗೊಂಡು ಕೊನೆಗೆ ಬೆಂಗಳೂರನ್ನೂ ಅವರು ತೊಗೊಂಡ್ಬಿಡ್ತಾರೆ. ಕೊನೆಗಿಂದ 1792ರಲ್ಲಿ ಟಿಪ್ಪು ವಿರುದ್ಧ
ಬ್ರಿಟಿಷ್ನವ್ರಿಗೆ ಹೇಳ್ತಾರೆ. ಇವಾಗ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಬೇರೆ ಒಂದು ಒಡಂಬಡಿಕೆ ಒಂದು ಟ್ರೀಟಿ ಮಾಡ್ಕೊತಾರೆ. ಅದರಲ್ಲಿ ತುಂಬ ಕ್ರೂರವಾದಂತಹ ಕೆಲವು ಒಡಂಬಡಿಕೆಗಳೇನಪ್ಪ ಅಂತಂದರೆ, ಒಂದು ಅನಾವಶ್ಯಕವಾದಂತಹ ಒಂದು ಯುದ್ಧವನ್ನು ನೀನು ನಮ್ಮ ಮೇಲೆ ಹೇರಿದೆ, ಅದಕ್ಕೋಸ್ಕರ ನೀನು 3,30,00,000 ರೂಪಾಯಿ ಫೈನನ್ನು ಕಟ್ಟಬೇಕು ಅಂತ ಹೇಳಿದರು ಬ್ರಿಟಿಷ್ನವರು ಟಿಪ್ಪುಗೆ. ಅದರಲ್ಲಿ ಅರ್ಧ ಭಾಗವನ್ನು ಈಗ ನೀನು ಕೊಡಬೇಕು, ಇನ್ನು ಮಿಕ್ಕಿದ ಅರ್ಧ ಭಾಗವನ್ನು ಒಂದು ವರ್ಷದೊಳಗಡೆ 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಅಂದರೆ 4 ತಿಂಗಳಿಗೆ ಒಂದು ಕಂತನ್ನು ಕಟ್ಟಬೇಕು ಅಂತ ಹೇಳಿ ಮಾಡಿದ್ರು. ಸೊ ಟಿಪ್ಪು ಅಲ್ಲಿವರೆಗೂ ಟಿಪ್ಪುನ ಇಬ್ಬರು ಗಂಡು ಮಕ್ಕಳನ್ನ ನಾವು ನಮ್ಮ ವಶದಲ್ಲಿ ಇಟ್ಕೊಂಡಿರ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿಂದ ಟಿಪ್ಪು ವಶದಿಂದ ಬ್ರಿಟಿಷ್ನವರು ತಮ್ಮ ವಶಕ್ಕೆ ಟಿಪ್ಪು ಇಬ್ಬರು ಮಕ್ಕಳನ್ನ ಕರ್ಕೊಂಡು ವೆಲ್ಲೂರಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೊರಟೋಗ್ಬಿಟ್ರು. ಸೊ ಟಿಪ್ಪುಗೆ ಇದು ಬಹಳ ಅವಮಾನ ಮತ್ತು ಬಹಳ ನೋವಿನ ಸಂಗತಿ. ಹಣದ್ರ ಜೊತೆಗೆ ನನ್ನ ಮಕ್ಕಳನ್ನೂ ತಗೊಂಡೋಗ್ಬಿಟ್ಟಿದ್ದಾರಲ್ಲ, ಮತ್ತು ನಾನು ಏನು ಮಾಡಬಹುದು, ಏನು ಮಾಡಿದ್ರೆ ನನಗೆ ಇದರಿಂದ ಸಹಾಯ ಆಗತ್ತೆ ಅಂತ ಹೇಳಿಬಿಟ್ಟು ಟಿಪ್ಪು ಅವಾಗ ಎಲ್ಲಿಂದ ನನಗೆ ಸಹಾಯ ಸಿಗಬಹುದು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಅವನು ಟರ್ಕಿ ಕಡೆಯಿಂದ ಬರಬಹುದಾ ಮತ್ತು ಈ ಅರಬ್ ದೇಶಗಳಿಂದ ನನಗೆ ಸಹಾಯ ಬರಬಹುದಾ, ಫ್ರೆಂಚ್ರಿಂದ ಸಹಾಯ ಬರಬಹುದಾ ಅಂತ ಹೇಳಿ ಅವನು ಪ್ರಯತ್ನಪಟ್ಟ. ಯಾಕೆ ಅಂದರೆ ಆವಾಗ ಫ್ರೆಂಚ್ ರೆವಲ್ಯೂಷನ್ ನಡೀತಾ ಇತ್ತು, 1789 ಫ್ರೆಂಚ್ ರೆವಲ್ಯೂಷನ್. ಅದು ಎಲ್ಲನೂ ಈ ರಾಜರ ವಿರುದ್ಧ ಜನಗಳು ದಂಗೆ ಎದ್ದರು. ಸೊ ಈ ಸಮಯದಲ್ಲಿ ಇವನಿಗೆ ಫ್ರಾನ್ಸ್ನಿಂದ ಯಾವ ರೀತಿಯಾದಂತಹ ಸಹಾಯ ಬರಬಹುದಾಗಿತ್ತು ಅದು ಬರಲಿಲ್ಲ. ಯಾಕೆ ಅಂತಂದರೆ ಒಂದು ಫ್ರಾನ್ಸ್ ದೇಶದಲ್ಲೇ ಒಂದು ದೊಡ್ಡ ದಂಗೆ ಥರ ಆಗಿಬಿಟ್ಟಿತ್ತು, ಅಲ್ಲೇ ಏನೇನೋ ಅಸಮತೋಲನಗಳೆಲ್ಲ ಉಂಟಾಗಿಬಿಟ್ಟು ಕೊನೆಗೆ ಇವನಿಗೆ ನೆಪೋಲಿಯನ್ ಕಡೆಯಿಂದ ಏನು ಸಹಾಯ ಬರಬೇಕಿತ್ತು ಅದು ಬರಲಿಲ್ಲ, ಇವನು ಒಬ್ಬಂಟಿಗನಾಗ್ಬಿಟ್ಟ. ಹಾಗಾಗಿ 1792 ಟಿಪ್ಪು ಸೋತೋದ. ಯಾವ ಮೈಸೂರು ಆಂಗ್ಲೋ ಮೈಸೂರು ವಾರ್ ಸರ್? ಇದು ಮೂರನೇ ಆಂಗ್ಲೋ ಮೈಸೂರು ವಾರ್ ಇದು. ಆಮೇಲೆ ಈ ಬ್ರಿಟಿಷ್ನವ್ರದನ್ನು ಯೋಚನೆ ಮಾಡ್ತಾಯಿದ್ರು, ಈ ಟಿಪ್ಪು ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿಯಲ್ಲ, ಇವನು ಏನಾದ್ರೂ ಮಾಡ್ತಾನೆ, ಅವನು ಏನು ಮಾಡ್ಬೋದು ಅಂತ ಹೇಳಿ ಅವನು ಈ ವಿದೇಶದಿಂದ ಈ ಸಹಾಯವನ್ನು ತಗೊಳ್ಳೋದಕ್ಕೆ ಅವನು ಖಂಡಿತ ಪ್ರಯತ್ನ ಪಡ್ತಾನೆ ಅಂತೆಲ್ಲನೂ ಹೇಳಿಕೊಂಡು ಅವರು ಯಾರ್ಯಾರ ಕಡೆಗೆ ಇವನು ತನ್ನ ಎಮಿಸರಿಗಳನ್ನು ಕಳಿಸ್ಕೊಡ್ತಾನೆ ಅನ್ನೋದ್ರ ಬಗ್ಗೆ ಅವರು ತುಂಬ ನಿಗಾ ಇಟ್ಟು ನೋಡ್ತಾ ಇದ್ದರು. ಆಮೇಲಿಂದ ನಮ್ಮ ನಿಮ್ಮ ಒಡಂಬಡಿಕೆಗಳೆಲ್ಲ ಇತ್ತು, ಆದರೂ ನೀನು ಬೇರೆ ದೇಶಗಳಿಂದ ನೀನು ಸಹಾಯವನ್ನು ತಗೊಳ್ಳೋದಕ್ಕೆ ನೀನು ಪ್ರಯತ್ನ ಪಟ್ಟಿದ್ದೀಯಾ ಅಂತೆಲ್ಲನೂ ಹೇಳಿಬಿಟ್ಟು ಕೊನೆಗೆ ಈ ಮತ್ತು ಈ ಮೂರನೇ ಯುದ್ಧದಲ್ಲಿ ಇನ್ನೊಂದು ತುಂಬ ಮುಖ್ಯವಾದಂತಹ ಅಂಶ ಏನಪ್ಪ ಅಂತಂದರೆ, ಈ ಟಿಪ್ಪು ರಾಜ್ಯ ಏನಿತ್ತು ಅದರಲ್ಲಿ ಅರ್ಧ ಬ್ರಿಟಿಷ್ನವ್ರು ತಗೋಬೇಕು ಅಂತ ಹೋಯಿತು. ಆ ಅರ್ಧದಲ್ಲಿ ಒಂದು ಭಾಗಾನ ನೈಜಾಮ್ ಆಫ್ ಹೈದರಾಬಾದ್ಗೆ, ಇನ್ನೊಂದು ಭಾಗಾನ ಮರಾಠರಿಗೆ, ಬಟ್ ಬಹಳ ದೊಡ್ಡ ವಿಶಾಲವಾದ ಭಾಗವನ್ನು ಬ್ರಿಟಿಷ್ನವರು ಬಹಳ ಯಾವುದನ್ನು ತುಂಬ ಸ್ಟ್ರಾಟಜಿಕ್ ಅಂತ ಹೇಳ್ತೀವಿ ಈಗ ಕೊಡಗು ಇಂಥದ್ದೆಲ್ಲನೂ ಅವರು ತಮ್ಮ ಅಧೀನದಲ್ಲೇ ಇಟ್ಕೊಂಡ್ಬಿಟ್ಟು ಕೊಪ್ಪಳ್ ಎಟ್ಸೆಟ್ರಾ ಅದನ್ನು ಹೈದರಾಬಾದ್ ನೈಜಾಮನಿಗೆ, ಮರಾಠಿಗರಿಗೆ ಈ ನಮ್ಮ ನಿಪ್ಪಾಣಿ ಈ ಕಡೆ ಎಲ್ಲನೂ ಈ ಥರದ ಈ ಪ್ರದೇಶಗಳನ್ನು ಮರಾಠರಿಗೆ ಕೊಟ್ಬಿಟ್ರು. ಈ ಮೂರನೇ ಯುದ್ಧ ಆಗೋದಕ್ಕೆ ಮುಖ್ಯವಾದಂತಹ ಕಾರಣ ಏನಪ್ಪ ಅಂತಂದರೆ, ಟಿಪ್ಪುಗೆ ಸಂಬಂಧಪಟ್ಟ ಹಾಗೇನೆ ಈ ನಮ್ಮ ದಕ್ಷಿಣದ ಕರಾವಳಿ ಪ್ರದೇಶ ಕೊಚ್ಚಿನೆಲ್ಲನೂ ಅವನಿಗೆ ಸೇರಿದಂಥದ್ದು. ಆದರೆ ಕೊಚ್ಚಿನ್ಗೆ ಸೇರಿದಂತಹ ಅಲ್ಲಿದ್ದ ಒಬ್ಬ ರಾಜ ಅವನು ಬೇರೆ ಎರಡು ಕೋಟೆಗಳನ್ನು ಅವನೇನೇ ರಿಪೇರಿಗಳನ್ನ ಮಾಡಿ ಅದನ್ನು ತನ್ನ
ಸೇನೆಗೆ ಅನುಕೂಲವಾಗುವ ರೀತಿಯಲ್ಲಿ ಅದನ್ನು ವೃದ್ಧಿ ಮಾಡೋದಕ್ಕೆ ಪ್ರಯತ್ನಪಟ್ಟ. ಅವಾಗ ಟಿಪ್ಪುಗೆ ಅನ್ನಿಸ್ತು ಇವನಿಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಏನೋ ಒಂದು ಚಿತಾವಣೆ ಇದೆ ಅಂತ ಹೇಳಿಬಿಟ್ಟು ಕೊನೆಗೆ ಅವಾಗ ಈ ಕೊಚ್ಚಿನ್ ರಾಜನ ಮೇಲೆ ಅವನು ಯುದ್ಧ ಮಾಡೋಕ್ಕೆ ಹೋದಾಗ ಆಗ ಅಲ್ಲಿದ್ದ ರಾಜರೆಲ್ಲರೂ ಟ್ರಿವಾಂಡ್ರಮ್ ತಿರುವಾಂಕೂರ್ ಕಡೆ ಹೊರಟೋಗ್ಬಿಟ್ರು. ಆಗ ಟಿಪ್ಪು ಕೇಳಿದ, ಇಲ್ಲಿಂದ ಈ ರಾಜರುಗಳೆಲ್ಲರನ್ನೂ ತಮ್ಮ ಪ್ರದೇಶವನ್ನು ಬಿಟ್ಟು ನಿಮ್ಮಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ, ನೀವು ಅವರನ್ನು ನನಗೆ ಒಪ್ಪಿಸ್ಬೇಕು ಅಂತ ಕೇಳ್ಕೊಂಡ. ಆವಾಗ ತಿರುವಾಂಕೂರಿನ ರಾಜ ಅದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಅವನು ತಿರುವಾಂಕೂರಿನ ರಾಜನ ಮೇಲೆ ಇವನು ಯುದ್ಧ ಡಿಕ್ಲೇರ್ ಮಾಡ್ದ. ಬ್ರಿಟಿಷ್ನವ್ರು ಏನು ಹೇಳಿದರು, ತಿರುವಾಂಕೂರಿನ ರಾಜ ನಮ್ಮ ಅಲಾಯ್, ನಮ್ಮ ಜೊತೆಯಲ್ಲಿ ಇರುವಂತಹ ವ್ಯಕ್ತಿ, ನೀನು ಅವನ ವಿರುದ್ಧ ನೀವು ಯುದ್ಧ ಮಾಡ್ತು ಅಂತಂದರೆ ನಾವು ನಿನ್ನ ಮೇಲೆ ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಕೊನೆಗಿಂದ ಅದು ಇದು ಮೂರನೇ ಮಹಾಯುದ್ಧದ ಇನ್ನೊಂದು ಘಟ್ಟ ಇದು. ಆದರೆ ಕೊನೆಗೆ ಟಿಪ್ಪು ಸೋತೋದ. ಆಮೇಲಿಂದ 1799 ನಾಲ್ಕನೇ ಯುದ್ಧ ಆಯಿತು. ಅಷ್ಟೊತ್ತಿಗಾಗಲೇನೇ ಏನು ಮಾಡಿದ್ರೆ ನಾವು ಟಿಪ್ಪುನ ಸೋಲಿಸಬಹುದು, ಟಿಪ್ಪುನ ಸಾಯಿಸಬಹುದು ಅಂತ ಹೇಳಿ ಆವಾಗಿನ ಕರ್ನಲ್ ವೆಲ್ಲೆಸ್ಲಿ ಅವರು ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಅವರು ಈ ನೈಜಾಮ್ ಆಫ್ ಹೈದರಾಬಾದ್ ಮತ್ತು ಮರಾಠಾಸ್ ಇವರೆಲ್ಲರನ್ನು ಒಟ್ಟಿಗೆ ಸೇರಿಕೊಂಡು ಒಂಥರ ಬಹಳ ಅದಕ್ಕೆ ತುಂಬ ವೆಲ್ ಕೋಆರ್ಡಿನೇಟೆಡ್ ಮೂವ್ ಅಂತ ಹೇಳ್ತಾರೆ. ಕೊನೆಗೆ ಇವರು ಮೂರು ಜನನೂ ಶ್ರೀರಂಗಪಟ್ಟಣದ ಕಡೆಗೆ ಮೂರು ಭಾಗಗಳಿಂದ ಬಂದರು. ಕೊನೆಗೆ ಮಳವಳ್ಳಿನಲ್ಲಿ ಒಂದು ಯುದ್ಧ ಆಯಿತು. ಆವಾಗ ಟಿಪ್ಪು ನನಗೆ ಏನೂ ಆಗೋದಿಲ್ಲ ಅಂತ ಹೇಳಿ, ಅದಕ್ಕಿಂತಲೂ ಮೊದಲು ಟಿಪ್ಪು ನೆಪೋಲಿಯನ್ ಜೊತೆ ಒಂದು ಸಂಪರ್ಕ ವ್ಯವಸ್ಥೆ ಮಾಡಿಕೊಂಡು ನೆಪೋಲಿಯನ್ ಇಲ್ಲಿಗೆ ಬರ್ತಾನೆ ಅಂತ ಇತ್ತು. ನೆಪೋಲಿಯನ್ಗೆ ಏನಾಗ್ಬಿಟ್ಟಿತ್ತಪ್ಪ ಅಂದರೆ, ನೆಪೋಲಿಯನ್ ಆಸ್ಟ್ರಿಯಾ ಮೇಲೆ ಯುದ್ಧ ಮಾಡಿ ಗೆದ್ದಿದ ಮೇಲೆ ಅವನೊಂದು ದೊಡ್ಡ ಹೀರೋ ಆಗಿಬಿಟ್ಟ ನೆಪೋಲಿಯನ್. ಆಮೇಲಿಂದ ಈ ಮೆಡಿಟರೇನಿಯನ್ ಕಡೆ ಅವನದು ತುಂಬ ಯುದ್ಧಗಳೆಲ್ಲ ಆಗಿಬಿಟ್ಟು, ನಾನು ಮೆಡಿಟರೇನಿಯನ್ ಮತ್ತು ಸುಯೆಜ್ ಕೆನಾಲ್ ಆ ಏರಿಯಾ ಇದೆಯಲ್ಲ ಅದನ್ನು ನಾನು ನನ್ನ ವಶಕ್ಕೆ ತಗೋಬೇಕು, ಬ್ಯಾಟಲ್ ಆಫ್ ನೈಲ್ ಅಂತ ಹೇಳ್ತಾರೆ ಅದಕ್ಕೆ, ಬ್ಯಾಟಲ್ ಆಫ್ ನೈಲ್ ನನ್ನ ವಶಕ್ಕೆ ತಗೋಬೇಕು, ಅದನ್ನು ತಗೊಂಡ್ರೆ ಈ ಬ್ರಿಟಿಷ್ನವರ ಈ ವಾಣಿಜ್ಯ ಚಟುವಟಿಕೆಗಳೇನಿದ್ದಾವೆ ಅವೆಲ್ಲವನ್ನೂ ನಿಂತಂಗಾಗ್ಬಿಡತ್ತೆ, ವಾಣಿಜ್ಯ ಇಲ್ಲದೆ ಹೋದರೆ ಇವ್ರಿಗಿರುವಂತಹ ಆರ್ಥಿಕ ಬಲ ಅವ್ರಿಗೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ನೆಪೋಲಿಯನ್ ಈ ಬ್ರಿಟಿಷ್ನವರ ವಿರುದ್ಧ ಇಲ್ಲಿ ಬ್ಯಾಟಲ್ ಆಫ್ ನೈಲ್ನಲ್ಲಿ ಯುದ್ಧ ಮಾಡಬೇಕು ಅಂತ ಹೊರಟ. ಆವಾಗಿನ ಟಿಪ್ಪುಗೂ ನೆಪೋಲಿಯನ್ಗಿದ್ದ ಒಂದು ಒಡಂಬಡಿಕೆ ಏನಪ್ಪ ಅಂತಂದರೆ, ಅವನು ತನ್ನ ಸೈನ್ಯ ಎಷ್ಟು ಜನ, 38,000 ಜನರು ಬ್ರಿಟಿಷ್ನವ್ರನ್ನ ಬ್ಯಾಟಲ್ ಆಫ್ ನೈಲ್ನಲ್ಲಿ ಸೋಲಿಸಿ ಆಗ ಅವರೆಲ್ಲರೂ ನಿಮಗೆ ರೆಡ್ ಸಿ ಮುಖಾಂತರ ಇಲ್ಲಿಗೆ ಬರಬೇಕು, ಇಲ್ಲಿಗೆ ಬಂದು ಈ ಬ್ರಿಟಿಷ್ನವ್ರನ್ನ ಈ ಭಾರತೀಯ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಏನಿದೆ ಅಲ್ಲಿಂದ ಅವ್ರನ್ನ ಸಂಪೂರ್ಣವಾಗಿ ಓಡಿಸ್ಬೇಕು ಅನ್ನುವ ಒಂದು ವ್ಯವಸ್ಥೆ ಅವರವರಲ್ಲೇ ಒಂದು ಒಡಂಬಡಿಕೆ ಇತ್ತು. ಆದರೆ ದುರಾದೃಷ್ಟವಶಾತ್ ನೆಪೋಲಿಯನ್ ಈ ಬ್ಯಾಟಲ್ ಆಫ್ ನೈಲ್ನಲ್ಲಿ ಬ್ರಿಟಿಷ್ನವರು ಅವನನ್ನು ಸೋಲಿಸ್ಬಿಡ್ತಾರೆ. ಅವನು ಈ 38,000 ಜನರ ಸೈನ್ಯನ ತಗೊಂಡು ನೆಪೋಲಿಯನ್ ನಮ್ಮ ಪಶ್ಚಿಮ ಕರಾವಳಿಗೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಅಕಸ್ಮಾತ್ತಾಗಿ ನೆಪೋಲಿಯನ್ ಈ ಕಡೆಗೆ ಬಂದಿದ್ದರೆ ನಮ್ಮ ದೇಶದ ಇತಿಹಾಸನೇ ಬಹುಶಃ ಬೇರೆ ಆಗಿರ್ತಾ ಇತ್ತು. ಸೊ ಹೀಗಾಗಿ ನೆಪೋಲಿಯನ್ ಬರಲಿಲ್ಲ, ನೆಪೋಲಿಯನ್ ಸೋತೋಗ್ಬಿಟ್ಟ. ಕೊನೆಗಿಂದ ಟಿಪ್ಪು ಒಬ್ಬನೇ ಆಗಿ ಅವನಲ್ಲೇ ಇದ್ದ ಈ ಮೀರ್ ಸಾದಕ್ ಅವರು ಇವರು ಬ್ರಿಟಿಷ್ನವ್ರಿಗೆ ಈ ನಮ್ಮ ಈ ಕಡೆಯಿಂದ ಏನೇನು ಅವನ ಗುಟ್ಟುಗಳಿತ್ತು ಆ ಗುಟ್ಟುಗಳನ್ನೆಲ್ಲನೂ ಬ್ರಿಟಿಷ್ನವ್ರಿಗೆ ತಿಳಿಸ್ಕೊಟ್ಬಿಟ್ಟು ಕೊನೆಗಿಂದ 4 ಮೇ
1799 ನಾಲ್ಕನೇ ಯುದ್ಧದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಮೃತಪಡ್ತಾನೆ. ಆವಾಗ ಒಂದು ಈ ನಾಲ್ಕು ಯುದ್ಧದ ಅಂತಿಮ ಘಟ್ಟ ಈ ನಾಲ್ಕನೇ ಯುದ್ಧ, ಅದನ್ನು ಲಾಸ್ಟ್ ವಾರ್ ಆಫ್ ಮೈಸೂರು ಅಂತಲೂ ಹೇಳ್ತಾರೆ. ಅಲ್ಲಿವರೆಗೂ ಶ್ರೀರಂಗಪಟ್ಟಣ ಮೈಸೂರು ಮೈಸೂರು ಮಹಾರಾಜರದು ನಿಮಗೆ 1399 ಈ ಎದುರಾಯ ವಂಶ ಶುರುವಾಗುತ್ತೆ. ಅವರು ಮೈಸೂರಿನಲ್ಲೇ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಆದರೆ ಈ ಮೈಸೂರು ಸಂಸ್ಥಾನ ವಿಜಯನಗರದ ಸಾಮ್ರಾಜ್ಯಕ್ಕೆ ಸೇರಿರೋವಾಗ ಮೈಸೂರಿನಲ್ಲಿ ಏನಾಗ್ತಾ ಇದೆ ನೋಡಬೇಕು ಅಂತ ಹೇಳಿಬಿಟ್ಟು ಕೊನೆಗೆ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಶ್ರೀರಂಗಪಟ್ಟಣದಲ್ಲಿ ಇದ್ದ ಅವನ್ ಅದು ಇದನ್ನು ಹೇಳ್ತಾ ಹೋದರೆ ನಾವು ಬೇರೆ ಕಡೆ ಹೊರಟೋಗ್ಬಿಡ್ತೀವಿ. ಅದಕ್ಕೋಸ್ಕರ ಒಂದು ಸಣ್ಣ ಪೀರಿಯಡ್ ಮಾತ್ರ ಈ ಶ್ರೀರಂಗಪಟ್ಟಣ ಮೈಸೂರಿನ ರಾಜಧಾನಿ ಆಗಿತ್ತು. ಈ 1799 ಟಿಪ್ಪು ಸತ್ತ ಮೇಲೆ ಮೈಸೂರು ಸಂಸ್ಥಾನದ ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವಾಪಸ್ ಬಂತು. ಆಗ ಬ್ರಿಟಿಷ್ನವರು ಇವ್ರಿಗೆ ಸಹಾಯ ಈ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸಹಾಯ ಮಾಡಬೇಕು ಅಂತ ಅವರಲ್ಲೇ ಇತ್ತಲ್ಲ ಒಂದು ಒಡಂಬಡಿಕೆ, ಅದರ ಪ್ರಕಾರ ಇವರು ಮೈಸೂರು ಮಹಾರಾಜರನ್ನ ಸಿಂಹಾಸನಕ್ಕೆ ಏರಿಸ್ತಾರೆ. ಅದು ಜೂನ್ 1799 ಮುಮ್ಮುಡಿ ಕೃಷ್ಣರಾಜ ಒಡೆಯರ್ 5 ವರ್ಷದ ಹುಡುಗ ಅವರನ್ನು ರಾಜನನ್ನಾಗಿ ಮಾಡ್ತಾರೆ. ಆವಾಗ ನಿಮ್ಮದು ಸಬ್ಸಿಡಿಯರಿ ಅಲಯನ್ಸ್ ಆ್ಯಂಡ್ ಸಬ್ಸಿಡಿಯರಿ ಟ್ರೀಟಿ ಅಂತ ಎರಡು ರೀತಿಯಾದಂತಹ ಒಂದು ಒಡಂಬಡಿಕೆಯನ್ನು ಮೈಸೂರು ಸಂಸ್ಥಾನ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಮಾಡ್ಕೊತಾರೆ. ಈ ಟಿಪ್ಪುನ ಮೊದಲೇ ಕೇಳಿದರು, ನೀನು ನಮ್ಮ ಜೊತೆ ಒಂದು ಒಡಂಬಡಿಕೆ ಮಾಡ್ಕೋ ಅಂತ. ಟಿಪ್ಪು ಒಪ್ಪಲಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತಂದರು. ಅಲಯನ್ಸ್ ಟ್ರೀಟಿ ಮಾಡಿಕೊಂಡ ಈ ಇಂಡಿಯಾ ದೇಶದ ಮೊದಲನೇ ರಾಜ ಯಾರಪ್ಪ ಅಂತಂದರೆ ಅದು ನೈಜಾಮ್ ಆಫ್ ಹೈದರಾಬಾದ್. ಇದನ್ನು ಎಷ್ಟು ಬುದ್ಧಿವಂತಿಕೆಯಿಂದ ಈ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತು ಅಂತಂದರೆ, ಅವ್ರದ್ದೇ ಒಂದು ಸೈನ್ಯ, ಅವ್ರು ಹೇಳೋ ಮಾತೇನು, ಈ ಸೈನ್ಯ ನಿನ್ನ ರಕ್ಷಣೆಗೆ ನಾವಿಟ್ಕೊಂಡಿದ್ದೀವಿ, ಗೊತ್ತಾಯ್ತಾ? ಇದರಿಂದ ಏನಾಗುತ್ತೆ, ಬ್ರಿಟಿಷ್ನವರ ವಿರುದ್ಧ ಬೇರೆ ಯಾರನ್ನು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ, ಮತ್ತು ಇವರು ಯಾರ ಜೊತೆ ಒಡಂಬಡಿಕೆ ಮಾಡಿಕೊಂಡಿರ್ತಾರೆ ಅವರ ವಿರುದ್ಧನೂ ಯಾರೂ ಮಾಡ್ಕೊಳ್ಳೋಂಗಿಲ್ಲ. ಬ್ರಿಟಿಷ್ನವರು ಇರೋ ತಮ್ಮ ಸೈನ್ಯವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವಾಗ ಎಲ್ಲಿಗೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಈ ಸೈನ್ಯದ ಮೇಲೆ ಅವರು 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ ಬ್ರಿಟಿಷರು. ನಮ್ಮ 1799 ಒಡಂಬಡಿಕೆಯ ಪ್ರಕಾರ 1 ವರ್ಷಕ್ಕೆ 21 ಲಕ್ಷ ರೂಪಾಯಿ ಕೊಡಬೇಕು. ಇನ್ನು ಏನೇನೋ ಈ ನೀವು ಬೇರೆ ಯುರೋಪ್ನ ಬೇರೆ ಯಾರನ್ನೇ ನಿಮ್ಮ ಆಡಳಿತದಲ್ಲಿ ಇಟ್ಕೊಳ್ಳೋ ಹಂಗಿಲ್ಲ. ಅಕಸ್ಮಾತಾಗಿತ್ತು ಅಂತಂದರೆ ನೀವು ಅವ್ರನ್ನ ನಮಗೆ ಸರೆಂಡರ್ ಮಾಡಬೇಕು. ನಿಮ್ಮದೇ ಆದಂತಹ ಯಾವುದೇ ನಾಣ್ಯಗಳನ್ನು ನೀವು ಉಪಯೋಗಿಸೋಂಗಿಲ್ಲ, ಹಾಗೆ ಹೀಗೆ ಅಂತೆಲ್ಲನೂ ಹೇಳಿಬಿಟ್ಟು ಅವ್ರಿಗೆ ಮತ್ತು ಈ ಪಶ್ಚಿಮ ಕರಾವಳಿಯಿಂದ ಪೂರ್ವ ಕರಾವಳಿವರೆಗೆ ಏನೇನು ಕೋಟೆ ಕೊತ್ತಲಗಳಿದ್ದಾವೆ ಅವೆಲ್ಲವೂ ಸಂಪೂರ್ಣವಾಗಿ ಬ್ರಿಟಿಷ್ ಆಳ್ವಿಕೆಯಲ್ಲಿರಬೇಕು, ಯಾವುದೇ ಒಂದು ಕೋಟೆಯನ್ನು ಬ್ರಿಟಿಷ್ನವರ ಪೂರ್ವಾನುಮತಿಯನ್ನು ಪಡೆಯದೆ ಅವನ್ನು ರಿಪೇರಿ ಮಾಡಬಾರ್ದು, ಮತ್ತು ಯಾವುದೇ ರಾಜ ಬ್ರಿಟಿಷ್ನವರ ಅನುಮತಿಯನ್ನು ಪಡೆಯದೆ ಮದ್ದು ಗುಂಡುಗಳನ್ನು ಆಮದು ಮಾಡ್ಕೋಬಾರ್ದು, ಮದ್ದು ಗುಂಡುಗಳನ್ನು ಆಮದಿರಲಿ ಅದನ್ನು ತಯಾರನ್ನು ಮಾಡಬಾರ್ದು ಅಂತೆಲ್ಲನೂ ಹೇಳಿಬಿಟ್ಟು ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಏನೇನು ಸಂದರ್ಭಗಳನ್ನು ಅವರು ಎದುರಿಸಬೇಕಾಗಿ ಬರುತ್ತೋ ಅದರ ವಿರುದ್ಧ ಇವರು ಈ ದೊಡ್ಡ ಲಿಸ್ಟ್ಗಳನ್ನು ಮಾಡಿಕೊಂಡು ಬಂದು ಇದನ್ನು ಈ ಅಲಯನ್ಸ್ ಟ್ರೀಟಿ
ಮತ್ತು ಸಬ್ಸಿಡಿಯರಿ ಅಲೈನ್ಸ್ ಎರಡನ್ನೂ ಮಾಡಿಕೊಂಡು ಬಂದರು ಬ್ರಿಟಿಷ್ನವರು. ಸೊ ಹಾಗಾಗಿ ಅದರಲ್ಲಿ ಒಂದೇನಪ್ಪ ಅಂತಂದರೆ, ಯಾವುದೇ ಕಾಲದಲ್ಲೂ ಬ್ರಿಟಿಷ್ನವರ ವಿರುದ್ಧ, ಅವರ ಆಡಳಿತದ ವಿರುದ್ಧ ಈ ನೇಟಿವ್ ಕಿಂಗ್ಸ್ ಯಾರಿದ್ದಾರೆ, ಈ ಭಾರತದಲ್ಲಿರೋ ರಾಜರುಗಳು ಯಾರನ್ನೂ ಅವ್ರ ವಿರುದ್ಧ ಮಾತನಾಡಬಾರ್ದು, ಮತ್ತು ಬ್ರಿಟಿಷ್ನವರು ನಿಮಗೆ ಏನು ಅಡ್ವೈಸ್, ನಾವು ನಿಮಗೆ ಏನು ಕೊಡ್ತೀವಿ, ಏನು ಹೇಳ್ತೀವಿ, ನಮ್ಮ ಮಾತನ್ನು ನೀವು ಪಾಲಿಸಬೇಕು ಅಂತ ಹೇಳಿ ಮಾಡಿಕೊಂಡ್ರು. ಸೊ ಹೀಗಾಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಏನೇನು ಬೇಕೋ ಅವನ್ನೆಲ್ಲವನ್ನು ಸಹ ಇವಾಗ ಇದರಲ್ಲಿ ಮಾಡಿಕೊಂಡ್ರು. ಕನ್ನಡ ನಾಡಿನ ಜೀವನದಿ ಕಾವೇರಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.